2018 ಚುನಾವಣೆ ಎದುರಿಸಿದ್ದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರತಕ್ಕಂತ ನಿಟ್ಟಲ್ಲಿ ಪ್ರಾಮಾಣಿಕವಾಗಿ ಅವರು ದುಡಿದಿದ್ದಾರೆ. ಇವತ್ತು ಆ ದುಡಿತಕ್ಕೆ ಕೇಂದ್ರ ವರಿಷ್ಠ ಮಂಡಳಿ ಅವರಿಗೇನು ಸಂಸದೀಯ ಸದಸ್ಯರ ಸ್ಥಾನವನ್ನು ಕೊಟ್ಟಿದೆ. ವರಿಷ್ಠ ಮಂಡಳಿಗೆ ನಾನು ಕೃತಜ್ಞತೆಗಳಿಸ್ತೇನೆ. ಅವರ ಅವಶ್ಯಕತೆ ರಾಜ್ಯಕ್ಕಿದೆ. ಇದರಿಂದ ಬಿ ಜೆ ಪಿಯನ್ನು ಮುಂದೆ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಯಡಿಯೂರಪ್ಪ ಅವರು ಶ್ರಮಿಸ್ತಾರೆ ಮತ್ತು ಅಧಿಕಾರಕ್ಕೆ ತರ್ತಕ್ಕಂಥ ವಿಶ್ವಾಸ ಇದೆ. ಅದು ಈಗ ವರಿಷ್ಠ ಮಂಡಳಿ ಇದೆ, ಅವರೇ ಅದರಲ್ಲಿದ್ದಾರೆ, ಇದ್ದಾರೆ, ಯಡಿಯೂರಪ್ಪ ಸರ್ ಇದ್ದಾರೆ. ಅದರಿಂದ ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡೋದು ನಂದೂ ಸೇರಿ ಪಕ್ಷದ ವರಿಷ್ಠ ಮಂಡಳಿ. ಆ ವರಿಷ್ಠ ಮಂಡಳಿ ಏನು ತೀರ್ಮಾನವನ್ನು ತಂತೆ ಅದಕ್ಕೆಲ್ಲ ನಾವೆಲ್ಲ ಬದ್ಧವಾಗಿರ್ತೇವೆ. ಇವತ್ತು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ ನಮ್ಗೆಲ್ರಿಗೂ ಬಹಳ ಸಂತೋಷ ಆಗಿದೆ, ಅವರಿಗೆ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ವರಿಷ್ಠ ಮಂಡಳಿ ಇರೋರೇ ಎಷ್ಟೋ ಸತಿ ಅವ್ರಿಗೂ ಟಿಕೆಟ್ ಮಿಸ್ ಆಗಿದೆ ಅಂತ ಯತ್ನಾಳವರೇ ಹೇಳ್ತಾರೆ. ಯಡಿಯೂರಪ್ಪ ಅವರು ಇನ್ನೂ ಶಕ್ತಿ ಇರ್ತಕ್ಕಂಥ ನಾಯಕ, ಅದ್ರ ಬಗ್ಗೆ ಎರಡು ಪ್ರಶ್ನೆನೇ ಇಲ್ಲ. ಇದರಿಂದ ಅವರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇದನ್ನ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಇನ್ನು ಅವರಲ್ಲಿದೆ. ಇದರಿಂದ ಇನ್ನು ಇದೆ, ಅದಕ್ಕೋಸ್ಕರ ಅವ್ರ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅವರ ಅವಶ್ಯಕತೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ, ಕರ್ನಾಟಕ ಘಟಕಕ್ಕೆ ಖಂಡಿತವಾಗೂ ಇದೆ. ಅವರನ್ನು ಉಪಯೋಗಿಸ್ಕೊಂತ ರಾಜಕಾರಣದಲ್ಲಿ ಯಾರಾದರೂ ಮಾತು ಕೊಟ್ಟರೆ ಮಾತುಗಂತೆ ನಡ್ಕೊಂತಕ್ಕಂಥ ಯಾರೋ ವ್ಯಕ್ತಿ ಇದೆ, ಅದು ಸಮಾನ್ಯ ಯಡಿಯೂರಪ್ಪ ಅವರು. ಪಕ್ಷ ನಾವು ಏನು ಬಂದೋ ನಮಗೆ ಪಕ್ಷದಿಂದ ಟಿಕೆಟ್ ಕೊಟ್ಟರು, ಗೆಲ್ಸ್ಕೊಂಡ್ರು, ಸಚಿವ ಸ್ಥಾನ ಕೊಡ್ತೀವಿ ಅಂತ ಇದನ್ನು ಅವ್ರ ಮೇಲೆ ನಂಬಿಕೆ ಯಾರು ಇಡ್ತಾರೆ, ಪಕ್ಷದ ಮೇಲೆ ಯಾರು ನಂಬಿಕೆ ಇಡ್ತಾರೆ, ಅವರು ಯಾವತ್ತೂ ಮೋಸ ಮಾಡೋದಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.